ಎಲ್ರಿಗೂ ನಮಸ್ಕಾರ. ಚಿತ್ರಶ್ರೀ ಸಿರುವಂತಿಗೆ ಸ್ವಾಗತ. ನಾವು ಇಲ್ಲೊಂದು ಬುದ್ಧನ ವಿಗ್ರಹವನ್ನು ಮಾಡಿದ್ದೀವಿ. ಕಮ್ಮಿ ಬುದ್ಧನ ವಿಗ್ರಹ ಕಣ್ಬಿಡುತ್ತೆ. ಈ ಬುದ್ಧನ ವಿಗ್ರಹ ಕಣ್ಬಿಡೋದು ಮನೋರಂಜನೆಗೋಸ್ಕರ ಅಲ್ಲ, ಒಂದು ನಮ್ಮೊಳಗಿನ ಒಂದು ಜಾಗೃತಿಯನ್ನು ಹುಟ್ಟು ಹಾಕೋದಕ್ಕೆ ನಾವು ಈ ಬುದ್ಧನ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತು, ನಾವೆಲ್ಲ ನಮ್ಮ ಜೀವನದಲ್ಲಿ ಅನೇಕ ಥರದ ದಾನಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಯಾರೋ ಒಬ್ಬ ಓದ ಮಗು ಹಣಕಾಸು ಇಲ್ಲ ಅಂತ ಬಂದರೆ ಸ್ವಲ್ಪ ಕೊಡ್ತೀವಿ, ಹೊಟ್ಟೆ ಹಸಿ ಯಾರೋ ಬಂದಿ ಅಂದರೆ ಊಟ ಕೊಡ್ತೀವಿ, ಇನ್ಯಾರೋ ಮನೆ ಕಟ್ತಾನೆ ಅಂತಂದರೆ ಸ್ವಲ್ಪ ಹಣಕಾಸಿನ ನೆರವು ಕೊಡ್ತೀವಿ, ಮದುವೆ ಮಾಡ್ತಾನೆ ಅಂದರೆ ಹಣಕಾಸಿನ ನೆರವು ಕೊಡ್ತೀವಿ. ಇವೆಲ್ಲವೂ ನಾವು ನಮ್ಮ ಜೀವನದಲ್ಲಿ ಸಾಧಾರಣವಾಗಿ ಮಾಡತಕ್ಕಂಥ ಒಂದು ದಾನದ ಕೆಲಸಗಳು. ಆದರೆ ಮನುಷ್ಯನ ಜೀವನದಲ್ಲಿ ಶ್ರೇಷ್ಠವಾದ ಮೂರು ದಾನಗಳಿದೆ ಅಂತ ಹೇಳ್ತಾರೆ. ಯಾವ್ಯಾವುದು ಅಂತಂದರೆ, ಒಂದು ಅನ್ನದಾನ, ಇನ್ನೊಂದು ವಿದ್ಯಾದಾನ, ಮತ್ತೊಂದು ರಕ್ತದಾನ. ರಕ್ತದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅನ್ನ ಇದ್ದರೆ ವಿದ್ಯೆ, ವಿದ್ಯೆ ಇದ್ದರೆ ರಕ್ತದಾನ ಮಾಡ್ತೀವಿ, ಅನ್ನ ವಿದ್ಯೆ ಇಲ್ಲದೆ ಇದ್ದರೆ ರಕ್ತದಾನ ಮಾಡೋದು ಕಷ್ಟ ಆಗುತ್ತೆ. ಇವೆಲ್ಲವೂ ನಾವು ಬದುಕಿರ್ಬೇಕಾದ್ರೆ ಮಾಡೋ ದಾನಗಳಾದರೆ ನಮ್ಮ ಕಾಲಾನಂತರವೂ ಕೂಡ ನಾವು ಕೆಲವೊಂದು ದಾನಗಳನ್ನು ಮಾಡ್ಬೋದು. ಯಾವ್ಯಾವುದು ಅಂತಂದರೆ, ಒಂದು ಇಡೀ ದೇಹವನ್ನು ನಾವು ವೈದ್ಯಕೀಯ ಲೋಕಕ್ಕೆ ಕೊಡೋದು, ಇನ್ನೊಂದು ಇಡೀ ದೇಹವನ್ನು ನಮಗೆ ಕೊಡೋಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಅಥವಾ ಇಷ್ಟ ಇದ್ದ ಇರೋ ಪಕ್ಷದಲ್ಲಿ ನಾವು ನಮ್ಮ ಕಣ್ಣುಗಳನ್ನಾದರೂ ದಾನಮುಖ ಆಗಿ ಕೊಡ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಕಣ್ಣನ್ನು ಕೊಟ್ಟಿದ್ದಾರೆ. ಆ ಕಣ್ಣು ಒಂದು 4 ಜನರ ದೇಹದೊಳಗೆ ಸೇರಿ ಪ್ರಪಂಚವನ್ನು ಇವತ್ತಿಗೂ ವೀಕ್ಷಿಸ್ತಾ ಇದೆ. ಇದೊಂದು ಪುಣ್ಯದ ಕೆಲಸ ಅಂತ ನನ್ನ ಅಭಿಪ್ರಾಯ. ಹಾಗೆಯೇ ನನ್ನ ವಯಸ್ಸಿನ ಕೆಲವು ಡಾಕ್ಟರ್ಗಳನ್ನು ನಾನು ಕೇಳಿದೆ. ನನ್ನ ವಯಸ್ಸಿನ ಡಾಕ್ಟರ್ಗಳನ್ನು ಕೇಳಿದಾಗ, ನೀವೆಲ್ಲ ಓದಬೇಕಾದ್ರೆ ನಿಮಗೆ ಸ್ಟಡಿ ಮಾಡೋದಕ್ಕೆ ಎಷ್ಟು ದೇಹಗಳು ಸಿಗ್ತಾ ಇದ್ವು ಅಂತೇಳಿ. 2-3 ಜನ ಡಾಕ್ಟ್ರಿಗೆ ಒಂದು ದೇಹ ಅಭ್ಯಾಸ ಮಾಡೋದಕ್ಕೆ ಸಿಗ್ತಾ ಇತ್ತಂತೆ ಆಗಿನ ಕಾಲದಲ್ಲಿ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ವಿದ್ಯಾವಂತರು ಜಾಸ್ತಿ ಆಗಿದ್ದಾರೆ ಅಂತ ನಾವೆಲ್ಲ ಹೇಳ್ಕೊಳ್ತಾ ಇರೋ ಹೊತ್ತಿನಲ್ಲೂ 25-30 ಜನ ಡಾಕ್ಟರ್ಗಳಿಗೆ, ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಒಂದು ಬಾಡಿ ಸಿಗುತ್ತಂತೆ. ಯಾವ ರೀತಿ ಪರಿಸ್ಥಿತಿ, ಅವ್ರು ಯಾವ ರೀತಿ ಕಲಿಬೋದು, ಅವ್ರು ಯಾವ ರೀತಿ ಮೆಡಿಕಲ್ ಪ್ರಾಕ್ಟೀಸನ್ನು ನೆಕ್ಸ್ಟ್ ಮಾಡ್ಬೋದು ಅನ್ನೋದನ್ನು ನೀವೆಲ್ಲ ಊಹಿಸ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ಡಾಕ್ಟರ್ನು ಟೀಕೆ ಮಾಡ್ತಾ ಇಲ್ಲ. ಎಲ್ಲ ಡಾಕ್ಟರ್ಗಳು ಆ ರೀತಿ ಆಗೋದಕ್ಕೆ ಕಾರಣ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ನಮ್ಮ ಸಾಮಾಜಿಕ ಚಿಂತನೆಗಳು. ಹಾಗಾಗಿ ನಾನು ಎಲ್ಲರ ಹತ್ರನೂ ಹೇಳ್ತೀನಿ, ನಮ್ಮ ಕಾಲಾನಂತರ ನಮ್ಮ ದೇಹವನ್ನು ಸುಟ್ಟು ಅಥವಾ ಹುಗಿದು ಹಾಳು ಮಾಡೋದೊಂದಿಗೆ ನಮ್ಮ ದೇಹವನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡೋದ್ರ ಮೂಲಕ ನಾವು ಈ ಹಿಂದಿನವರು ದೇಹವನ್ನು ಕೊಟ್ಟಿದ್ದರ ಪರಿಣಾಮದಿಂದ ಇವತ್ತು ವೈದ್ಯಕೀಯ ಸುಖಗಳನ್ನು ನಾವು ಹೇಗೆ ಅನುಭವಿಸ್ತಿದ್ದೀವೋ, ಹಾಗೆಯೇ ನಮ್ಮ ಮುಂದಿನ ಪೀಳಿಗೆ ಇನ್ನೂ ಹೆಚ್ಚಿನ ವೈಜ್ಞಾನಿಕ ಪ್ರಯೋಜನಗಳನ್ನು ಪಡೆಯೋದಕ್ಕೆ ನಮ್ಮ ದೇಹವನ್ನು ದಾನವಾಗಿ ಕೊಡಿ, ಅದಾಗದೇ ಇದ್ದರೆ ಕೊನೆಯ ಪಕ್ಷ ನೇತ್ರವನ್ನಾದರೂ ಕೊಡಿ ಅನ್ನೋ ಒಂದು ಜಾಗೃತಿ ಜನರಲ್ಲಿ ಮೂಡಲಿ ಅನ್ನೋ ಕಾರಣಕ್ಕಾಗಿ ಬುದ್ಧನನ್ನು ಕಣ್ಣು ತಿರುಗಿಸ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ಮನೋರಂಜನೆಗೋಸ್ಕರ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಈಗ ನಾವು ಬುದ್ಧನ ಕಣ್ಣನ್ನ ತಿರ್ಸೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಒಟ್ಟು 30 ಸೆಕೆಂಡ್ ಇರೋ ಕಾಲ ಕಣ್ಣು ಓಪನ್ ಆಗಿರುತ್ತೆ.